ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುಗ್ರಹದ ಪ್ರಯಾಣ ಯಾವ ರಾಶಿ ಚಕ್ರದ ಮೇಲೆ ಪ್ರಭಾವ ಬೀರಲಿದೆ ಸೂರ್ಯನಿಂದ ಐದನೇ ಗ್ರಹ ಎಂದು ಹೇಳಲಾಗುವ ಗ್ರಹ ಗುರು ಇದನ್ನು ಸೌರಮಂಡಲದಲ್ಲಿಯೇ ಅತಿ ದೊಡ್ಡ ಗ್ರಹ ಎಂದು ಪರಿಗಣಿಸಲಾಗುವುದು ಪ್ರತಿಯೊಬ್ಬರ ಕುಂಡಲಿಗೆ ಅನುಗುಣವಾಗಿ ಗ್ರಹಗಳು ತನ್ನದೇ ಆದ ಪ್ರಭಾವ ಬೀರುತ್ತವೆ ಗುರುಗ್ರಹವು ಬುದ್ಧಿವಂತಿಕೆ ಆಧ್ಯಾತ್ಮಿಕತೆ ಯಶಸ್ಸು ಸಾಧನೆ ಸಮೃದ್ಧತೆ ಮತ್ತು ಉತ್ತಮ ಅದೃಷ್ಟದಂತಹ ಎಲ್ಲ ಅನುಕೂಲಗಳಿಗೆ ಗುರುಗ್ರಹವು ಕಾರಣವಾಗಿದೆ ಇದು ವ್ಯಕ್ತಿಯ ಜೀವನದಲ್ಲಿ ಧರ್ಮ ಶಿಕ್ಷಣ ಮಕ್ಕಳು ಭಕ್ತಿ ಸೇರಿದಂತೆ ಅನೇಕ ಸಂಗತಿಗಳು ಗುರುವಿನ ಪ್ರಭಾವದಿಂದ ನಿಯಂತ್ರಿತವಾಗಿರುತ್ತವೆ ಗುರು ಎನ್ನುವ ಎರಡು ಶಬ್ದ ಪ್ರತಿಯೊಬ್ಬನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಗುರುವೆಂದರೆ ಮಹಾನ್ ಶಕ್ತಿಯ ಸಂಕೇತ ಆ ಗುರುವಿನ ಆಶೀರ್ವಾದ ಅಥವಾ ಕೃಪೆ ಇಲ್ಲದೆ ಯಾರೂ ಜೀವನದಲ್ಲಿ ಸಾಧನೆ ಅಥವಾ ಧನ್ಯತೆಯನ್ನು ಪಡೆಯಲು ಸಾಧ್ಯವಿಲ್ಲ ಪ್ರತಿಯೊಂದು ಕೆಲಸ ಅಥವಾ ಶುಭ ಕಾರ್ಯಗಳಿಗೆ ಚಾಲನೆ ನಡೆಯಬೇಕು ಅಥವಾ ನೆರವೇರಬೇಕು ಎಂದಾದರೆ ನಮ್ಮ ಕುಂಡಲಿಯಲ್ಲಿರುವ ಗುರುಗ್ರಹದ ಅನುಗ್ರಹ ಇರಬೇಕು ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲ ಅಥವಾ ಗುರುವಿನ ಪ್ರಭಾವ ಕಡಿಮೆ ಇದೆ ಎಂದಾದಾಗ ಶುಭ ಕಾರ್ಯಗಳು ನೆರವೇರದು ಅಂದುಕೊಂಡ ಕೆಲಸಗಳು ಅಷ್ಟು ಸುಲಭವಾಗಿ ಸಾಗದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಗುರುಗ್ರಹದ ಪ್ರಭಾವ ವ್ಯಕ್ತಿಯ ವಿವಾಹ ಹಾಗೂ ಉದ್ಯೋಗದ ವಿಚಾರದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಕೈಗೊಂಡ ಕೆಲಸದಲ್ಲಿ ವ್ಯಕ್ತಿ ಸೂಕ್ತವಾದ ಪ್ರಯತ್ನಕ್ಕೆ ಅನುಗುಣವಾಗಿ ಫಲವನ್ನು ಅಥವಾ ಪ್ರತಿಫಲವನ್ನು ಪಡೆಯಬೇಕು ಎಂದಾದರೆ ಗುರುವಿನ ಅನುಗ್ರಹ ಇರಬೇಕು ಆಗೊಮ್ಮೆ ಗುರುವಿನ ಪ್ರಭಾವ ಅಷ್ಟಾಗಿ ಒಳ್ಳೆಯ ಪ್ರಭಾವವನ್ನು ನೀಡುತ್ತಿಲ್ಲ ಎಂದಾದರೆ ವ್ಯಕ್ತಿ ಒಂದು ಕೆಲಸದ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದಲ್ಲಿ ತೊಡಗಿಕೊಳ್ಳಬೇಕೆಂದರೆ ಸಾಕಷ್ಟು ಕಷ್ಟಪಡಬೇಕಾಗುವುದು ಅಂದುಕೊಂಡಷ್ಟು ಸುಲಭದಲ್ಲಿ ಯಾವುದೇ ಕೆಲಸ ನೆರವೇರದು ಅದೇ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಧನಾತ್ಮಕವಾಗಿದೆ ಅಥವಾ ಉತ್ತಮವಾಗಿದೆ ಎಂದಾದರೆ ನೀವು ಮಾಡುವ ಅಲ್ಪ ಪ್ರಯತ್ನಕ್ಕೂ ಶೇಕಡ ನೂರರಷ್ಟು ಫಲಿತಾಂಶ ಉತ್ತಮವಾಗಿ ದೊರೆಯುವುದು ಸೌರಮಂಡಲದಲ್ಲಿ ಗುರುವು ತನ್ನ ಪ್ರಯಾಣದ ಮೂಲಕ ವಿಭಿನ್ನ ಅನುಭವವನ್ನು ನೀಡಲಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಮೂವತ್ತೊಂದರಂದು ಬೆಳಗ್ಗೆ ಮೂರು ಹನ್ನೊಂದಕ್ಕೆ ಧನುರ್ ರಾಶಿಯನ್ನು ಪ್ರವೇಶಿಸುವನು ನಂತರ ತನ್ನ ಇಮ್ಮುಖ ಚಲನೆಯಿಂದ ಏಪ್ರಿಲ್ ಇಪ್ಪತ್ತೆರಡರಂದು ಸಂಜೆ ಐದು ಐವತ್ತೈದಕ್ಕೆ ಋಷಿಕ ರಾಶಿಗೆ ಪ್ರವೇಶ ಪಡೆದುಕೊಳ್ಳುವುದು ಈ ಹಿನ್ನೆಲೆ ಈ ಹಿನ್ನೆಲೆಯಲ್ಲಿಯೇ ಪ್ರತಿಯೊಂದು ರಾಶಿ ಚಕ್ರದವರ ಮೇಲೂ ಸಾಕಷ್ಟು ವಿಶೇಷ ಪ್ರಭಾವ ಉಂಟಾಗುವುದು ಇದರಿಂದ ಕೆಲವು ರಾಶಿ ಚಕ್ರದವರು ಅತ್ಯಂತ ಅದೃಷ್ಟವನ್ನು ಹಾಗೂ ಕೆಲವು ರಾಶಿ ಚಕ್ರದವರು ಸ್ವಲ್ಪ ಋಣಾತ್ಮಕ ಅನುಭವಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ನಿಮಗೆ ನಿಮ್ಮ ರಾಶಿ ಚಕ್ರಗಳಿಗೆ ಅನುಗುಣವಾಗಿ ಯಾವೆಲ್ಲ ಬದಲಾವಣೆಯನ್ನು ಅನುಭವಿಸುವಿರಿ ಎನ್ನುವುದನ್ನು ತಿಳಿಯುವ ಕುತೂಹಲವಿದ್ದರೆ ಈ ವಿಡಿಯೋ ಮುಖಾಂತರ ತಿಳಿಸಲಾಗುತ್ತದೆ ಮೇಷರಾಶಿ ಎರಡು ಸಾವಿರದ ಹತ್ತೊಂಬತ್ತರ ವರ್ಷದಲ್ಲಿ ಗುರುವಿನ ಪ್ರಭಾವ ಮೇಷರಾಶಿಯವರ ಮೇಲೆ ಸಾಕಷ್ಟು ಪ್ರಭಾವ ಬೀರಲಿದೆ ಮೇಷರಾಶಿಯವರ ಒಂಬತ್ತನೇ ಮನೆಯನ್ನು ಗುರುವು ಪ್ರವೇಶವನ್ನು ಪಡೆಯುವನು ಇದು ಮೇಷರಾಶಿಯವರಿಗೆ ಹೆಚ್ಚು ಧನಾತ್ಮಕ ಪ್ರಭಾವ ನೀಡುವುದು ಇವರ ವೃತ್ತಿಪರ ಜೀವನ ಮತ್ತು ಸಾಮಾಜಿಕ ಸ್ಥಾನವನ್ನು ಉತ್ತಮಗೊಳಿಸುತ್ತದೆ ಅಧ್ಯಾತ್ಮದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕ ಚಟುವಟಿಕೆಯಿಂದ ಕೂಡಿರುವರು ಧಾರ್ಮಿಕ ಸ್ಥಳಗಳಿಗೆ ಹೆಚ್ಚಿನ ಪ್ರಯಾಣವನ್ನು ಕೈಗೊಳ್ಳುವರು ಈ ಪರಿವರ್ತನೆಯು ನಿಮ್ಮ ತಂದೆಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಸಾಮಾಜಿಕವಾಗಿಯೂ ಹೆಚ್ಚು ಗೌರವವನ್ನು ವ್ಯಾಪಕವಾಗಿ ಪಡೆಯುತ್ತಾರೆ ಮನೆಗೆ ಹೊಸ ಅತಿಥಿಯಾಗಿ ನಿಮ್ಮ ಮಗು ಬರಲಿದೆ ಈ ವರ್ಷದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುಗ್ರಹದ ಪ್ರಭಾವ ಋಷಭ ರಾಶಿಯವರಿಗೆ ಅಷ್ಟು ಉತ್ತಮವಾಗಿಲ್ಲ ಎಂದು ಹೇಳಲಾಗುವುದು ಅದು ರಾಶಿಯ ಎಂಟನೇ ಮನೆಯನ್ನು ಪ್ರವೇಶಿಸುವುದರಿಂದ ಕೆಲವು ಹಿನ್ನಡೆ ಅಥವಾ ಋಣಾತ್ಮಕ ಪ್ರಭಾವ ಹೆಚ್ಚಾಗುವುದು ಎನ್ನಲಾಗುತ್ತದೆ ವೃತ್ತಿಪರ ವಿಚಾರದಲ್ಲಿ ಮುಂದೆ ನೋಡುವ ಸಾಧ್ಯತೆಗಳು ತೀರಾ ಕಡಿಮೆಯಾಗಿರುತ್ತವೆ ನಿಮಗೆ ಒಳ್ಳೆಯ ಫಲಿತಾಂಶಗಳು ನೀಡದಿರುವಂತಹ ಕೆಲಸಕ್ಕಾಗಿ ಹಲವು ಸ್ಥಳಗಳಿಗೆ ಪ್ರಯಾಣಿಸಬೇಕಾಗಬಹುದು ಆರೋಗ್ಯದ ಆಧಾರದ ಮೇಲೆ ನೀವು ಕೆಲವು ಅಜೀರ್ಣ ಅಥವಾ ಮಲಬದ್ಧತೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ವರ್ಷದಲ್ಲಿ ದೇವಾಲಯಗಳಿಗೆ ಶುದ್ಧವಾದ ತಿಪ್ಪವನ್ನು ದೀಪಕ್ಕೆ ಕೊಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣಬಹುದು ಮಿಥುನ ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುಗ್ರಹದ ಸಂಚಾರದ ಪ್ರಭಾವ ಮಿಶ್ರ ಫಲವನ್ನು ನೀಡುವುದು ಮಿಥುನ ರಾಶಿಯ ಏಳನೇ ಮನೆಯನ್ನು ಗುರುವು ಪ್ರವೇಶಿಸುವನು ಇದು ಗುರುಗ್ರಹದಿಂದ ಸಾಕಷ್ಟು ಧನಾತ್ಮಕ ಪ್ರಭಾವವನ್ನು ನೀಡಲು ಸುಲಭವಾಗುವುದು ಮಿಥುನ ಚಿಹ್ನೆಗೆ ಇದು ಫಲಪ್ರದವಾಗಿದೆ ಏಳನೇ ಮನೆ ಮದುವೆಯ ಜೀವನವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರಲ್ಲಿ ಗುರುಗ್ರಹದ ಪರಿವರ್ತನೆಯು ನಿಮ್ಮ ಎಲ್ಲ ವ್ಯತ್ಯಾಸಗಳನ್ನು ಪರಿಹರಿಸಲು ಹಾಗೂ ನಿಮ್ಮ ಪ್ರೀತಿಯ ಪಾಲುದಾರರೊಂದಿಗೆ ಕೆಲವು ಉತ್ತಮ ಸಮಯ ಕಳೆಯಲು ಮತ್ತು ಅವಕಾಶವನ್ನು ಕಲ್ಪಿಸಿಕೊಡುವುದು ವ್ಯವಹಾರದಲ್ಲಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನ್ಯಾಯಯುತ ಹೂಡಿಕೆ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುವುದಕ್ಕಾಗಿ ಈ ಅವಧಿಯನ್ನು ಬಳಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಈ ವರ್ಷದಲ್ಲಿ ನೀವು ದೇವಿ ದೇವಾಲಯಗಳಲ್ಲಿ ಬೆಲ್ಲದಿಂದ ಮಾಡಿದ ದೀಪವನ್ನು ಬೆಳಗುವುದರಿಂದ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಕರ್ಕಾಟಕ ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುಗ್ರಹದ ಸಂಚಾರದ ಪ್ರಭಾವ ಈ ರಾಶಿಯವರಿಗೆ ಅಷ್ಟು ಉತ್ತಮವಾಗಿಲ್ಲ ಗುರು ಕರ್ಕರಾಶಿಯ ಆರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಗುರುವಿಗೆ ಸ್ವಂತ ಮನೆಯಾಗಿದೆ ಆದರೆ ಇದು ಕಾಯಿಲೆ ಮತ್ತು ಗಾಯಗಳಿಂದ ಕೂಡಿದೆ ಇದು ಕರ್ಕಾಟಕ ರಾಶಿಯವರಿಗೆ ಉತ್ತಮವಲ್ಲ ಇದು ಎಲ್ಲ ಕರ್ಕಾಟ ರಾಶಿಯವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒತ್ತಡದ ಅವಧಿಯಾಗುತ್ತದೆ ನಿಮ್ಮ ಪ್ರತಿಸ್ಪರ್ಧಿ ಮತ್ತು ಶತ್ರುಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅಥವಾ ಅವರಿಂದ ನಿಮಗೆ ತೊಂದರೆಗೆ ಒಳಗಾಗುವಂತಹ ಸಂದರ್ಭ ಸೃಷ್ಟಿಯಾಗಬಹುದು ಸ್ನೇಹಪರವಾಗಿ ಅವರೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಈ ವರ್ಷದಲ್ಲಿ ಪ್ರತಿ ಗುರುವಾರ ಶುಕ್ರವಾರ ಹಣ್ಣುಗಳನ್ನು ಗುರುಮಂದಿರಗಳಿಗೆ ದಾನ ಮಾಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದು ಸಿಂಹರಾಶಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುವು ಸಂಚರಿಸುವ ಸಂಚಲನದಿಂದ ಸಿಂಹರಾಶಿಯವರಿಗೆ ಧನಾತ್ಮಕ ಪ್ರಭಾವ ಉಂಟಾಗುವುದು ಸಿಂಹರಾಶಿಯವರ ಐದನೇ ಮನೆಯಲ್ಲಿ ಗುರುವು ಸಂಚರಿಸುತ್ತಾನೆ ಅಥವಾ ಗುರುವಿನಿಂದ ಆಳಲ್ಪಡುತ್ತದೆ ಎನ್ನಲಾಗುವುದು ವೃತ್ತಿಪರ ವಿಚಾರದಲ್ಲಿ ಸ್ವಲ್ಪ ಬೆಳವಣಿಗೆ ಸೂಚಿಸುತ್ತದೆ ಇದು ಸಮಾಜದ ಸುಧಾರಣೆಗಾಗಿ ಕೆಲವು ಮಾನವೀಯ ಕಾರಣಗಳೊಂದಿಗೆ ನಿಮ್ಮ ಒಳಗೊಳ್ಳುವಿಕೆಯನ್ನು ಸಹ ಸೂಚಿಸುತ್ತದೆ ಸುಂದರವಾದ ಮಗುವಿನೊಂದಿಗೆ ನೀವು ಆಶೀರ್ವಾದ ಪಡೆಯುವ ಅವಕಾಶವಿದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಈ ವರ್ಷದಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯಲು ಗುರುಮಂದಿರಗಳಿಗೆ ಭೇಟಿ ನೀಡುವುದು ತುಂಬ ಒಳ್ಳೆಯದು ಕನ್ಯಾರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಈ ವರ್ಷದಲ್ಲಿ ಗುರುವಿನ ಪ್ರಭಾವ ಅಥವಾ ಸಂಚಾರದ ಪ್ರಭಾವದಿಂದ ಉತ್ತಮ ಫಲವನ್ನು ಪಡೆದುಕೊಳ್ಳುವರು ಗುರುವು ರಾಶಿಯ ನಾಲ್ಕನೇ ಮನೆಯನ್ನು ಆಳುತ್ತಾನೆ ನಾಲ್ಕನೇ ಮನೆಯ ಗುರುವು ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಈ ಪರಿವರ್ತನೆಯನ್ನು ರಾಶಿಗಳಿಗೆ ಉತ್ತಮ ಚಿಹ್ನೆ ಎಂದು ಪರಿಗಣಿಸಲಾಗುವುದಿಲ್ಲ ನಿಮ್ಮ ಬಳಿ ಮತ್ತು ಆತ್ಮೀಯ ವ್ಯಕ್ತಿಗಳೊಂದಿಗೆ ಹೋರಾಟ ಮತ್ತು ಪಂದ್ಯಗಳನ್ನು ಇದು ಸೂಚಿಸುತ್ತದೆ ನಿಮ್ಮ ವಿಶ್ವಾಸಾರ್ಹ ಯೋಗ್ಯ ಜನರು ನಿಮಗೆ ವಿಶ್ವಾಸಘಾತುಕರಾಗುತ್ತಾರೆ ನಿಮ್ಮ ಭಾವನೆಗಳನ್ನು ನೋಯಿಸುತ್ತಾರೆ ನೀವು ವಸ್ತು ಪ್ರಪಂಚದಿಂದ ದೂರ ಇಟ್ಟುಕೊಳ್ಳುವುದು ಮತ್ತು ಶಾಂತಿಯುತ ಏಕಾಂತ ಜೀವನವನ್ನು ಕಳೆಯಬೇಕು ಎಂದು ನಿಮಗೆ ಅನಿಸುವುದು ಇವು ನಿಮ್ಮ ವಿವಾಹಿತ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ದೇವಿ ಮಂದಿರಗಳಿಗೆ ಭೇಟಿ ಕೊಟ್ಟು ಪ್ರಾಣಿಗಳಿಗೆ ಆಹಾರವನ್ನು ಕೊಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು ತುಲಾರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಈ ವರ್ಷದಲ್ಲಿ ಗುರುವಿನ ಪ್ರಭಾವ ಮಿಶ್ರ ಫಲವನ್ನು ನೀಡುವುದು ತುಲಾರಾಶಿಯ ಮೂರನೇ ಮನೆಯಲ್ಲಿ ಗುರುವು ಆಳ್ವಿಕೆ ನಡೆಸುವನು ಇದು ಶ್ರಮದಾಯಕವಾದ ಕೆಲಸವನ್ನು ಪ್ರತಿನಿಧಿಸುತ್ತದೆ ತುಲಾ ಚಿಹ್ನೆಗೆ ಸೇರಿದವರಿಗೆ ಈ ಸಮಯ ಒಳ್ಳೆಯದಲ್ಲ ನಿಮ್ಮ ಕೆಲಸದ ಬದ್ಧತೆಯು ನಿಮ್ಮ ನಿವಾಸವನ್ನು ಬದಲಾಯಿಸಲು ಒತ್ತಾಯಿಸುತ್ತದೆ ಒನ್ ನಿಮ್ಮಲ್ಲಿ ಸೋಮಾರಿತನವು ಹೆಚ್ಚಾಗುತ್ತದೆ ಮತ್ತು ನೀವು ನಂತರದ ಸಮಯದಲ್ಲಿ ಎಲ್ಲವನ್ನು ದೂರವಿರಿಸುತ್ತೀರಿ ಈ ವರ್ಷದಲ್ಲಿ ದೇವಿ ಮಂದಿರಗಳಿಗೆ ಅರಿಶಿಣ ಮತ್ತು ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿ ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ವೃಶ್ಚಿಕ ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುವಿನ ಬದಲಾವಣೆ ಅಥವಾ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅದೃಷ್ಟವನ್ನು ನೀಡುವುದು ವೃಶ್ಚಿಕ ರಾಶಿಯ ಎರಡನೇ ಮನೆಯನ್ನು ಗುರು ಆಳುವುದರಿಂದ ಅದೃಷ್ಟ ಹಾಗೂ ಶಕ್ತಿಯನ್ನು ಪಡೆದುಕೊಳ್ಳುವರು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ನಿಮ್ಮ ನಿರ್ಧಾರಗಳನ್ನು ಕೈಗೊಳ್ಳಲು ನೀವು ಸಾಕಷ್ಟು ಕುಟುಂಬ ಬೆಂಬಲವನ್ನು ಪಡೆಯುತ್ತೀರಿ ಈ ಸಂಚಾರವು ನಿಮ್ಮ ವಿವಾಹಿತ ಜೀವನವನ್ನು ಮರು ಶೋಧಿಸಲು ಮತ್ತು ಕೆಲವು ಪ್ರಣಯ ಪೂರ್ಣ ಸ್ಥಳಗಳಿಗೆ ಭೇಟಿ ನೀಡುವಿರಿ ಮನೆಯಲ್ಲಿ ಕೆಲವು ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ ಈ ವರ್ಷವು ನೀವು ಗುರುಮಂದಿರಗಳಿಗೆ ಮತ್ತು ಶಿವನ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಧನುರ್ ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುವಿನ ಬದಲಾವಣೆ ಅಥವಾ ಸಂಚಾರವು ಧನುರ್ ರಾಶಿಯವರಿಗೆ ಋಣಾತ್ಮಕ ಪ್ರಭಾವವನ್ನು ನೀಡುವುದು ಧನುರ್ ರಾಶಿಯ ಮೊದಲನೇ ಮನೆಯನ್ನು ಗುರುವು ಆಳುವನು ಇದರ ಪರಿಣಾಮವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಆದಾಯದ ಕೆಲವು ಪ್ರಮುಖ ಮೂಲಗಳನ್ನು ನೀವು ಕಳೆದುಕೊಳ್ಳಬಹುದು ಮತ್ತು ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಈ ಸಮಯ ನಿಮಗೆ ಉತ್ತಮವಲ್ಲ ಹಣಕಾಸಿನ ಒತ್ತಡವು ನಿಮ್ಮನ್ನು ಜಾಗೃತ್ ಜಾಗೃತಿಗೊಳಿಸಬಹುದು ಅಥವಾ ಯಾರೊಂದಿಗೂ ಹೋರಾಡಬಹುದು ಆದರೆ ನೀವು ನಿಮ್ಮ ಶಾಂತತೆಯನ್ನು ಉಳಿಸಿಕೊಳ್ಳಬೇಕು ನಿಮ್ಮ ಗುರಿಗಳ ಕಡೆಗೆ ನೀವು ಪ್ರಜ್ಞಾಪೂರ್ವಕ ಕ್ರಮಗಳನ್ನು ಕೈಗೊಂಡರೆ ನೀವು ಯಶಸ್ಸನ್ನು ಪಡೆಯಬಹುದು ಪುಣ್ಯಕ್ಷೇತ್ರಗಳಲ್ಲಿ ಅನ್ನದಾನ ಮಾಡಿಸಿರುವುದರಿಂದ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದು ಮಕರ ರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುವಿನ ಬದಲಾವಣೆ ಅಥವಾ ಸಂಚಾರವು ಮಕರ ರಾಶಿಯವರಿಗೆ ಋಣಾತ್ಮಕ ಪ್ರಭಾವವನ್ನು ನೀಡುವುದು ಮಕರ ರಾಶಿಯ ಹನ್ನೆರಡನೇ ಮನೆಯನ್ನು ಗುರುವು ಆಳುವನು ಅದು ಖರ್ಚು ಮತ್ತು ನಷ್ಟವನ್ನು ಪ್ರತಿನಿಧಿಸುತ್ತದೆ ಈ ಸಮಯ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ವಿವಾಹಿತ ಜೀವನವು ಒಂದು ಕಡೆ ಸುಧಾರಿಸುತ್ತದೆ ಮತ್ತು ಇನ್ನೊಂದರ ಮೇಲೆ ನೀವು ಐಹಿಕ ಆಸ್ತಿ ಮತ್ತು ಐಷಾರಾಮಿಗಳಲ್ಲಿ ಯಾವುದೇ ಮೋಡಿಯನ್ನು ಕಾಣುವುದಿಲ್ಲ ನೀವು ಆಧ್ಯಾತ್ಮಿಕ ಕಾರಣಗಳಿಂದಾಗಿ ಖರ್ಚು ಮಾಡಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ವಿದೇಶಿ ಪ್ರಯಾಣ ಮತ್ತು ಆಸ್ತಿ ಮಾಡಲು ಹೂಡಿಕೆ ಮಾಡುವ ಅವಕಾಶಗಳು ದೊರೆಯುತ್ತದೆ ಈ ವರ್ಷದಲ್ಲಿ ಗುರುಮಂದಿರ ಮತ್ತು ದೇವಿ ದೇವಾಲಯಗಳಿಗೆ ಭೇಟಿ ಕೊಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಕುಂಭರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುವಿನ ಬದಲಾವಣೆ ಅಥವಾ ಸಂಚಾರವು ಉತ್ತಮ ಫಲವನ್ನು ನೀಡುವುದು ಗುರುವು ಕುಂಭರಾಶಿಯ ಹನ್ನೊಂದನೇ ಮನೆಯನ್ನು ಆಳುವನು ಹನ್ನೊಂದನೇ ಮನೆಯಲ್ಲಿ ಗುರು ಲಾಭ ಮತ್ತು ಆರೋಗ್ಯವನ್ನು ಪ್ರತಿನಿಧಿಸುತ್ತಾರೆ ಹನ್ನೊಂದನೇ ಮನೆಯ ಆಡಳಿತಗಾರನಾಗಿದ್ದ ಗುರು ಹೆಚ್ಚಿನ ಲಾಭ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತಾನೆ ವ್ಯವಹಾರದಲ್ಲಿ ನೀವು ಮಾಡುವ ಪ್ರತಿ ನಡೆಯು ನಿಮಗೆ ಉತ್ತಮ ಯಶಸ್ಸನ್ನು ತರುತ್ತದೆ ಸ ಸಂತೋಷದಿಂದ ವಿವಾಹಿತ ಜೀವನದಲ್ಲಿ ನೀವು ಆಶೀರ್ವಾದಿಸಲ್ಪಡುತ್ತೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಶಾಂತಿಯುತವಾಗಿರುತ್ತದೆ ಈ ವರ್ಷವು ವಿಷ್ಣು ಮಂದಿರಗಳಿಗೆ ಭೇಟಿ ನೀಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಮೀನರಾಶಿ ಎರಡು ಸಾವಿರದ ಹತ್ತೊಂಬತ್ತರ ಗುರುವಿನ ಬದಲಾವಣೆ ಅಥವಾ ಸಂಚಾರವು ಮಿಶ್ರಫಲವನ್ನು ನೀಡುವುದು ಗುರುವು ಮೀನರಾಶಿಯ ಹತ್ತನೇ ಮನೆಯನ್ನು ಆಳುವನು ಗುರುವು ನಿಮ್ಮ ಕರ್ಮವನ್ನು ಪ್ರತಿನಿಧಿಸುತ್ತಾನೆ ಗುರುಗ್ರಹದ ಸ್ವಂತ ಮನೆಯಾಗಿ ಚಲಿಸುತ್ತದೆ ನಿಮ್ಮ ಕುಟುಂಬದ ಜೀವನದ ವಿಷಯದಲ್ಲಿ ಈ ಸಮಯ ನಿಮಗೆ ಉತ್ತಮವಾಗಿದೆ ವಿಶೇಷವಾಗಿ ನಿಮ್ಮ ತಾಯಿ ತನ್ನ ದೀರ್ಘಕಾಲದ ಅನಾರೋಗ್ಯದಿಂದ ದೊಡ್ಡ ಪರಿಹಾರವನ್ನು ಕಂಡುಕೊಳ್ಳುವರು ಆದರೆ ನಿಮ್ಮ ಆರೋಗ್ಯ ದುರ್ಬಲಗೊಳ್ಳಬಹುದು ಅದು ನಿಮಗೆ ಆರ್ಥಿಕ ಭದ್ರತೆಯನ್ನು ತರುತ್ತದೆ ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ನೀವು ಎಚ್ಚರಗೊಳ್ಳಬೇಕು ಈ ವರ್ಷ ನೀವು ಗುರುಮಂದಿರಗಳಿಗೆ ಭೇಟಿ ನೀಡುವುದರಿಂದ ಮತ್ತು ಗುರುಮಂತ್ರವನ್ನು ಪಠಿಸುವುದರಿಂದ ಸೂರ್ಯ ನಮಸ್ಕಾರದಿಂದಲೂ ಈ ವರ್ಷ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೋಡಬಹುದು ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ